ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅಂದ್ಕೊಳ್ಳೋ ಕಾಲ ಒಂದಿತ್ತು. ಆದರೂ ಹೆಣ್ಣುಮಕ್ಕಳು ಹುಟ್ಟಿದ ಮನೆಗೆ ಹರಿಸ್ತಾರೆ ಹೊರತು ವಿಲನ್ಗಳಾಗಲ್ಲ ಅನ್ನೋ ನಂಬಿಕೆ ಯಾವತ್ತಿಗೂ ಇತ್ತು. ಆದರೆ ಆ ನಂಬಿಕೆಗೆ ಕೊಡಲಿ ಪೆಟ್ಟು ಬಿದ್ದದ್ದು ಈ ಪ್ರಕರಣದಿಂದ. ಹೆತ್ತವರು ಹಾಲೆರೆದು ಸೋದರ ಬೆನ್ನಿಗೆ ನಿಂತು ಒಳ್ಳೆಯ ಸಂಬಂಧ ಹುಡುಕಿ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳುಹಿಸಿಕೊಟ್ಟ ಮೇಲೆ ಅದೇ ಮಕ್ಕಳು ಹೆತ್ತ ಮನೆಗೆ ಶಾಪವಾಗಿ ಕಾಡ್ತಾರೆ ಅಂತ ಅವರು ಅಂದುಕೊಂಡಿರಲಿಲ್ಲ. ಹಂಗಾಗೆ ನಡೀಬಾರದ ಇಂಥದ್ದೊಂದು ದುರಂತ ನಡೆದೋಯ್ತು. ಹೆಣ್ಣು ಮಕ್ಕಳು ಕರಪ್ಪ, ಆರಾಳು ಹೆಣ್ಣು ಮಕ್ಕಳು ಆಸ್ತಿ ಅಂತವ ಈ ಮನೆ ಬರ್ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಬೇಡ, ನನ್ನ ಅವ್ರು ನಮ್ಮ ಅಪ್ಪನ ಆಸ್ತಿ ಬೇಡ, ಹೆಣ್ಣು ಮಕ್ಕಳೇ ತಗೊಂಡು ಹೋಗಲಿ, ನನಗೆ ಬೇಡ, ಯಾವ ಏನೇ ಆದರೂ ಬೇಡ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ತಡಿನಾರ್ದೆಯ ಹಿಂಗೆ ಮಾಡವ್ರೇ. ಈ ಮುದಿ ತಂದೆ ಹೆಣ್ಣು ಮಕ್ಕಳು ಹೀಗೆ ಮಾಡಿಬಿಟ್ರು ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಹೃದಯ ಹಿಂಡಿದ ಹಾಗಾಗುತ್ತಲ್ವಾ? ಎಲ್ಲ ಹೆಣ್ಣು ಮಕ್ಕಳು ಹೀಗಿರಲ್ಲ ಕಣ್ರಿ. ಈ ತಂದೆಯ ಎಲ್ಲ ಮಕ್ಕಳು ಇಷ್ಟೊಂದು ಕ್ರೂರಿಗಳು ಆಗಿರಲಿಕ್ಕಿಲ್ಲ. ಆದರೆ ಮೊನ್ನೆ ಹಾಸನದ ಚನ್ನರಾಯಪಟ್ಟಣದ ಜನ ಮಾತ್ರ ಇಂಥ ಮಕ್ಕಳು ಹುಟ್ಟಬಾರದು ಅಂತ ಮಾತಾಡಿಕೊಂಡು ಬಿಟ್ರು. ಅದಕ್ಕೆ ಕಾರಣವಾಗಿದ್ದು ಪುರುಷೋತ್ತಮನ ಹತ್ಯೆ.